ಬೆಂಗಳೂರು ಮಹಾನಗರದಲ್ಲಿ ಶ್ರೀಮದ್ ವಿಜಯೇಂದ್ರ ಜಗದ್ಗುರು ಮಹಾಸಂಗೀಯವರ ಪ್ರತಿ ವರ್ಷದ ಇಷ್ಟಲಿಂಗ ಮಹಾಪೂಜೆ ಜನಜಾಗೃತಿ ಧರ್ಮ ಸಮಾರಂಭದ ಎರಡನೇ ದಿನದ ಕಾರ್ಯಕ್ರಮದ ಇಲ್ಲಿಗೆ ಸಾನ್ನಿಧ್ಯ ವಹಿಸಿ ತಮ್ಮ ಆಶೀರ್ವಚನ ಹಾಗೂ ದರ್ಶನದ ಮೂಲಕವಾಗಿ ನಮ್ಮ ನಿಮ್ಮೆಲ್ಲರನ್ನು ಕೂಡ ಕೃತಾರ್ಥರನ್ನಾಗಿ ಮಾಡ್ತಾ ಇರುವಂತಹ ಶ್ರೀಮದ್ ವಿಜಯೇಂದ್ರ ಧರ್ಮ ಸಿಂಹಾಸನಾಧೀಶ್ವರ ಶ್ರೀ ಸಾರ್ವಜನಿಕ ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸನಿಧಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತವಾದ ಪ್ರಣಾಮಗಳನ್ನು ಸಮರ್ಪಿಸಿ ಈ ವೇದಿಕೆಯ ಸಮ್ಮುಖವನ್ನು ವೀಕ್ಷಿಸುವಂತಹ ಅಂಕಲಹಳ್ಳಿಯ ಪರಮ ಪೂಜ್ಯದಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಮಾರ್ಗದರ್ಶಕರು ನೇತೃತ್ವವನ್ನು ವಹಿಸಿಕೊಂಡಂತಹ ಆತ್ಮೀಯರು ರಾಜಾಪುರ ಸಂಸ್ಥಾನದ ಶಸ್ತ್ರಧರ್ಮ ಶ್ರೀ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಇನ್ನೋರ್ವ ಮಾರ್ಗದರ್ಶಕರಾಗಿರುವಂತಹ ಬೆಳ್ಳಾರಿಯ ಶಸ್ತ್ರಧರ್ಮ ಶ್ರೀ ಮಹಾಂತ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ ನಾಗಲಾಪುರದ ಶಸ್ತ್ರಧರ್ಮ ಶ್ರೀ ತೇಜಸ್ವಿ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯಲ್ಲಿ ಚನ್ನಪಟ್ಟಣ ಶ್ರೀನಿವಾಸ ಸಂತೆ ಮುಂತಾದ ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಂದು ಇದೀಗ ತಾನೇ ಅಭಿಮಾನದ ಮಾತನಾಡಿದಂತಹ ಮಹಾನಾರಿಗಳಾದ ಇಂಗ್ಲೀಷ್ ಶಿವಂ ಶೆಟ್ಟರ್ ಅವರ ದಾನ ಚಿಂತಾಮಣಿ ಸ್ವರ್ಗವನ್ನು ಅವರ ಸುಪುತ್ರರಾಗಿರುವಂತಹ ರಾಗೇಶ್ ಪ್ರಸಾದ್ ಅವರೇ ನಮ್ಮ ಯೋಗಸಾಯಿಗಳು ವಿಜಯ ಪೀಠದ ಅಭಿಮಾನಿ ಯೋಗರಾಗಿರುವಂತಹ ವೀರೇಂದ್ರ ಸ್ವಾಮಿ ಹಿರಿಯರಾದ ರಾಜನೇ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಎಲ್ಲರೂ ಮಹಾನಗರದ ಜನರಿಗೆ ನಿರೂಪಿಸಿ ಪ್ರತಿ ವರ್ಷ ಯಶಸ್ವಿ ಕಾರ್ಯಕ್ರಮವನ್ನು ನೀಡ್ತಾ ಇರುವಂತಹ ಜನಮೂರ್ತಿ ಷಡಕ್ಷರ ಸಂಸ್ಥೆಗಳು ದಿಜ್ಜಳ್ಳಿ ನಂದೀಶ್ವರ ಇನ್ನುಳಿದೆಲ್ಲ ಈ ಕಾರ್ಯಕ್ರಮದ ಪದಾಧಿಕಾರಿಗಳು ಮುಂಭಾಗದಲ್ಲಿ ಇರತಕ್ಕಂತಹ ಎಲ್ಲ ಹಿರಿಯರೇ ತಾಯಂದಿರೇ ಹಾಗೂ ಹುಟ್ಟು ಮಕ್ಕಳು ಬೆಂಗಳೂರು ಮಹಾನಗರದಲ್ಲಿ ಪ್ರತಿ ವರ್ಷ ಉಜ್ಜಯಿನಿ ಜಗದ್ಗುರು ಮಹಾಸಂಗೀಯವರ ಕಾರ್ಯಕ್ರಮ ನಡೆಯುತ್ತಾ ಇರುವಂತಹ ಬೆಂಗಳೂರು ಜನರ ಸೌಭಾಗ್ಯ. ಪ್ರತಿ ವರ್ಷ ಬೆಳಗ್ಗೆ ಇಷ್ಟಲಿಂಗ ಮಹಾಪೂಜೆ, ಸಾಯಂಕಾಲ ಜನಜಾಗೃತಿ ಧರ್ಮ ಸಮಾರಂಭ, ಜಾಗೃತಿ ಯಾರಿಗೆ ಬೇಕು, ಜಾಗೃತಿ ಮನುಷ್ಯನಿಗೆ. ಈ ಜಗತ್ತಿನಲ್ಲಿ 84 ಲಕ್ಷ ರೀತಿಯ ಜೀವಿಗಳಿದ್ದಾವೆ. ಅಂತ ಜೀವಿರ್ತಕ್ಕಂಥ ಅಂಡಜ, ಪಿಂಡಜ, ಶ್ವೇತಜ, ಕ್ಷಿತಿಜ, ಮೊಟ್ಟೆಯಿಂದ ಬರುವಂತಹ, ದೇಹದಿಂದ ಮರಿಯಾಗಿ ಬರುವಂತಹ, ಭೂಮಿಯಿಂದಲೇ ಜನ್ಮ ತಾಳುವಂತಹ ಮತ್ತು ಪ್ರಾಣಿಗಳ ಬೆವರಿನಿಂದ ಜನ್ಮ ತಾಳುವಂತಹ, ಹೀಗೆ 4 ರೀತಿಯೊಳಗೆ ಜನ್ಮ ತಾಳುವಂತಹ ಜೀವಿಗಳು 84 ಲಕ್ಷ ವೆರೈಟಿ ಇದೆ ಅಂತ ಶಾಸ್ತ್ರ ಹೇಳಿದೆ. ಆದರೆ 84 ಲಕ್ಷ ಜೀವನಾಶಿಗಳಲ್ಲಿ ನಿತ್ಯದಲ್ಲಿ ಜಾಗೃತಿಯನ್ನು ಮಾಡಬೇಕಾಗುವಂತಹದ್ದು ಕೇವಲ ಒಂದು ಜೀವಿಗೆ ಮಾತ್ರ. ಯಾವ ಜೀವಿ? ಯಾವ ಜೀವಿ? ಮನುಷ್ಯ. ಮನುಷ್ಯ ಎಷ್ಟು ಮಜಾ, ಮನುಷ್ಯನಿಗೆ ಎಲ್ಲ ಗೊತ್ತು.
ಆದ್ರೆ ಏನ್ ಗೊತ್ತೇ ಇಲ್ಲ ಅದ್ರ ನಡ್ಕೊಳ್ಳಲ್ಲ. ಕೃಷ್ಣ ದುರ್ಯೋಧನ ಕೇಳಿದನು, ಅಲ್ಲಪ್ಪ ಪಾಂಡವರು ಒಂದೇ ಗುರುಕುಲದಲ್ಲಿದ್ದಾರೆ, ಕೌರವರು ಒಂದೇ ಗುರುಕುಲದಲ್ಲಿದ್ದಾರೆ, ಒಂದು ವೈದ್ಯಕೀಯ ಪಾಠಶಾಲೆಯಲ್ಲಿ ನಮ್ಮ ಜನ್ಮಸ್ಥಾನದಲ್ಲಿದ್ದಾರೆ ವೇದ ಗುರುಗಳು, ನಾವು ಇದ್ದಾಗ ಎಲ್ಲ ಹೇಳಿದ್ದಾರೆ, ಗುರು ಒಬ್ಬನೇ ಹೇಳ್ತಾರೆ, ಶಿಷ್ಯರು ಭಾರತದಲ್ಲಿದ್ದಾರೆ, ಹಂಗ ಒಬ್ಬರೇ ಗುರುಗಳಲ್ಲಿ ಎಲ್ಲ ಕಲ್ತಿದ್ದೀರಿ, ಇನ್ಯಾಕೆ ಮಾಡ್ತಾ ಇಲ್ಲ, ಇನ್ಯಾಕೆ ಧರ್ಮದಿಂದ ನಡೀತಾ ಇದೆಯಾ ಅಂತ ದುರ್ಯೋಧನಿಗೆ ಕೃಷ್ಣ ಕೇಳಿದ್ರು. ಅವಾಗ ದುರ್ಯೋಧನ ಹೇಳ್ತಾನೆ, ನೋಡ ಕೃಷ್ಣ ಜಾನಾಮಿ ಧರ್ಮ ನಚವೇ ಪ್ರವೃತ್ತಿ, ಜಾನಾಮಿ ಅಧರ್ಮ ನಚವೇ ಪ್ರವೃತ್ತಿ, ಸತ್ಯ ಹೇಳ್ಬಿಟ್ಟ ಭಾಗವತ ಕೆಲಸ. ಕೃಷ್ಣ ನನ್ನ ಧರ್ಮ ಏನು ಎಲ್ಲ ಚೆನ್ನಾಗಿ ಏನು ಪಾಂಡವರು ಬಂದ ಐದು ಹಳ್ಳಿ ಕೊಡೋದ್ರಲ್ಲಿ ಕಷ್ಟದ ಕೆಲಸ ಅಲ್ಲ, ಧರ್ಮದ ಕೆಲಸ ನಾನು ಕೊಡಲ್ಲ. ಜಾನಾಮಿ ಅಧರ್ಮ ಅಧರ್ಮ ಅಂದ್ರೆ ಅವರು ಚೆನ್ನಾಗಿ ಗೊತ್ತು, ಆದ್ರೆ ಅಧರ್ಮ ಬಿಡಾಗಿಲ್ಲ ಅಂತ ಹೇಳಿದ್ರು. ಮಹಾಭಾರತದಲ್ಲಿ ಮಾತು ಯಾಕೆ ಬರುತ್ತೆ, ಕೇವಲ ದುರ್ಯೋಧನ ವಿಚಾರ ಅಲ್ಲ, ನೂರಕ್ಕೆ ತೊಂಬತ್ತು ಒಂಬತ್ತು ಜನರ ವಿಚಾರ ಇದೆ, ಎಲ್ಲರಿಗೂ ಎಲ್ಲ ಗೊತ್ತಿರ್ತದೆ. ನಡ್ಕೊಳ್ಳಲ್ಲ ಅವನು ಪ್ರಾಣಿಗಳ ಹಂಗೆ ಇಲ್ಲ, ಅವ್ರಿಗೆ ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಇಟ್ಟಿರ್ತಾರೆ, ದೇವರು ಆರಾಮ ಕದರ್ತಾರೆ, ಚೆನ್ನಾಗಿ ಇಟ್ಟುಕೊಂಡ್ಬಿಡ್ತಾರೆ. ಆದ್ರೆ ಮನುಷ್ಯನಿಗೆ ಮಾತ್ರ ನಿತ್ಯದಲ್ಲಿ ಜಾಗೃತಿ ಮಾಡ್ತಾನೆ. ಉಜ್ಜಯಿನಿ ಮಹಾಸ್ವಾಮಿಯವರು ಪ್ರತಿ ವರ್ಷ ಬೆಂಗಳೂರು ಯಾರು ಬರ್ತಾರಪ್ಪ ಅಂತ ಹೇಳಿದ್ರೆ, ಪ್ರತಿ ವರ್ಷ ಬೆಂಗಳೂರು ಅಷ್ಟೇ ಅಂತಲ್ಲ, ವರ್ಷದ 365 ದಿನ ಮೊದಲ ಒಂದು ಹೋಗ್ತಾನೆ ಇರ್ತಾರೆ, ಸಮಾರಂಭ ಮಾಡ್ತಾನೆ ಇರ್ತಾರೆ. 365 ದಿನ ಒಂದ್ ದಿನ ಒಂದೇ ಊರಲ್ಲ, ಒಂದು ದಿನ ನಾಲ್ಕು ಹೋಗ್ತಾರೆ. ಉದ್ದೇಶ ಏನು? ಜನ ಜಾಗೃತಿಯನ್ನು ಮಾಡಬೇಕು, ಜನರಲ್ಲಿ ಧರ್ಮ ಜಾಗೃತಿಯನ್ನು ಮಾಡಬೇಕು. ಯಾಕೆ ಜಾಗೃತಿ ಅವಶ್ಯಕತೆ ಅಂತ ಹೇಳಿದರೆ, ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರೋ ದುಃಖಂ ತಸ್ಮಾತ್ ಜಾಗೃತ 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 ಅಂತ ಶಾಸ್ತ್ರ ಹೇಳಿದೆ. ಎಚ್ಚರವಾಗಿರಲಿ ಎಚ್ಚರವಾಗಿರಲಿ ಎಚ್ಚರವಾಗಿರಲಿ. ಯಾಕೆ ಜನ್ಮ ದುಃಖ, ಈ ಜೀವನ ದುಃಖ ಇದೆ, ಜನ ದುಃಖ, ಗಂಡ ಹೆಂಡಿರುವುದರಲ್ಲಿ ದುಃಖ ಇದೆ, ಕಷ್ಟ ಇದೆ, ವಯಸ್ಸಾದ ಶಾರೀರಿಕವಾದ ದುಃಖ ಬರ್ತದೆ. ಹಿಂಗೆ ದುಃಖಗಳು ಹೆಂಗಪ್ಪ ಅಂದ್ರೆ ದುಃಖ ಸಾಗರ, ಸಂಸಾರ ಸಾಗರೋ ದುಃಖ. ಇಷ್ಟು ಜನ ಆಗಿರೋದ್ರಲ್ಲ ಸ್ವಾಮೀಜಿ, ನಾವು ಹೊಟ್ಟೆ ಕಷ್ಟನೇ ಇಲ್ಲ, ನಾವು ಹೊಟ್ಟೆ ದುಃಖನೇ ಇಲ್ಲ, ನಾವು ಹೇಳ್ತಿರೋಣ ಎತ್ತಲ್ಲ, ಯಾಕಂದ್ರೆ ಸಂಸಾರ ಅಂದ್ರೆ ದುಃಖ ಇದೆ. ಈ ದುಃಖದೊಳಗೆ ಈಜುಬೇಕು, ಈ ದುಃಖದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಂತಹ ಜಗತ್ಗಳು ಬಂದು ನಮಗೆ ಜಾಗೃತಿಯನ್ನು ಮಾಡುವಂತ ಅವಶ್ಯಕತೆ. ಜಾಗೃತಿ ಮಾಡುವುದೇ ಸಿದ್ಧಾಂತ ಶಿಕ್ಷಣದಲ್ಲಿ ಹೇಳಿದ ಭಗವತ್ಪಾದ ಹೇಳಿದ ಅಜ್ಞಾನ ಮಲಿನಂ ಚಿತ್ತ ದರ್ಪಣ ಯೋ ವಿಶೋಧನೆಯೇ ಪ್ರಜ್ಞಾ ವಿಭೂತಿ ಯೋಗಿಯ ತಮಾಹು ಗುರುಸಂತಮ ಅಂತ ಮಾತಾಡ. ಜಗದ್ಗುರು ಅಂದ್ರೆ ಯಾರು, ಗುರುಗಳಂದ್ರೆ ಯಾರಪ್ಪ ಅಂತ ಹೇಳಿದ್ರೆ ಭಕ್ತರಲ್ಲಿ ತನ್ನಂತರ ಬಂದಂತಹ ಭಕ್ತರಲ್ಲಿ ಜನರಲ್ಲಿ ಅಂತರಂಗದಲ್ಲಿರುವಂತಹ ಅಜ್ಞಾನವಂತಹ ಮಲಿನವನ್ನು ತೊಳೆದು ಶುದ್ಧ ಮಾಡಿ ಅವರನ್ನು ಜ್ಞಾನಿಗಳನ್ನಾಗಿ ಮಾಡುವಂತಹ ಸಾಮರ್ಥ್ಯ ಆಗಿರಲಿಲ್ಲ ಅವನೇ ಜಗದ್ಗುರು ಅನ್ನುವಂತಹ ಮಾತನ್ನು ಸಿದ್ಧಾಂತ ಶಿಕ್ಷಣದಲ್ಲಿ ಹೇಳಿದ್ದಾರೆ. ಆ ಕಾರ್ಯವನ್ನ ಜಗದ್ಗುರು ಮಹಾಸಂಜೆಯವರು ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಏಕರಾತ್ರಿ ಎನ್ನುವುದಕ್ಕೆ ನಿತ್ಯದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಪರಂಪರೆಯಲ್ಲಿ ಪ್ರತಿ ವರ್ಷವೂ ಕೂಡ ಬೆಂಗಳೂರು ಮಹಾನಗರದೊಳಗೆ ಬೆಳಗಿನ ಜಾವ ಇಷ್ಟಲಿಂಗ ಪೂಜೆಯ ಮಹತ್ವವನ್ನು ತಾವು ಮಾಡುವುದರ ಮೂಲಕವಾಗಿ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ. ಮಹಾಸಂಜೆಯವರು ಪೂಜೆ ಮಾಡುವಾಗ ಎಷ್ಟು ನಿಷ್ಠೆಯಿಂದ ಪೂಜೆ ಮಾಡ್ತಾ ಇದ್ದಾರೆ ಅದನ್ನು ನೋಡಲು ಬಯಸಬೇಕು. ನಾವು ನಿಂತರೂ ಇದೇ ರೀತಿಯಾದ ಇಷ್ಟಲಿಂಗ ಪೂಜೆಯನ್ನು ಮಾಡಬಹುದು. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಒಂದು ಶ್ರೇಷ್ಠವಾದ ಉಪಾಸನೆಯಲ್ಲಿ ಇಷ್ಟಲಿಂಗ ಪೂಜೆ
ಹಾಗೆ ಇಸ್ಲಾಂ ಧರ್ಮದವರು ಹಿಂದದಲ್ಲಿ ನಮಾಜ್ ಮಾಡ್ತಾರೆ, ಕ್ರಿಶ್ಚಿಯನ್ ಧರ್ಮದವರು ಪ್ರತಿನಿತ್ಯದಲ್ಲಿ ಕ್ರಮವಾಗಿ ತಪ್ಪದೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಜಗತ್ತಿನಲ್ಲಿ ಎಲ್ಲ ಧರ್ಮದವರು ತಮ್ಮ ತಮ್ಮ ಧರ್ಮದ ಉಪಾಸನೆಯನ್ನು ನಿಂತಿದವರು ಮಾಡ್ತಾರೆ. ಹಂಗ ವೀರಶಿವ ಧರ್ಮದಲ್ಲಿ, ವೀರಶಿವ ಲಿಂಗಾಯತ ಧರ್ಮದಲ್ಲಿ ನಿತ್ಯದಲ್ಲಿ ಮಾಡುವಂತಹ ಉಪಾಸನೆ ಯಾವ ಅನುಷ್ಠಾನಗಳು, ಪೂಜೆ, ಇವತ್ತು ಯೋಗ ಇದೆ, ಮೆಡಿಟೇಷನ್, ಪ್ರತಿನಿತ್ಯ ಈ ಪೂಜೆಯನ್ನ ಯಾವ ಮನುಷ್ಯ ಮಾಡ್ತಾನೆ ಅವನು ಕೈಯೊಳಗೆ ಮೋಕ್ಷ ಲಕ್ಷ್ಮಿತ್ತಾನೆ ಎನ್ನುವಂತಹ ಮಾತಾದರೆ ಭಗವಂತ ಸಿದ್ಧಾಂತ ಶಿಕ್ಷಣ ಹೇಳಿದ್ದಾರೆ. ಮೋಕ್ಷ ಲಕ್ಷ್ಮಿ ಹುಡುಕುವ ಅವಶ್ಯಕತೆ ಇಲ್ಲ. ಲಿಂಗ ಪೂಜಾ ಅನುರೂಪವಾದರೂ ಮಾನವ ಏನ ಪೂಜ್ಯತೆ ದೇಶಾ ಮಹಾತ್ಮನ ಹಸ್ತೆ ಮೋಕ್ಷ ಲಕ್ಷ್ಮಿ ಉಪಸ್ಥಿತ ಅಂತ ಮಾತಾಡ್ತಾರೆ ಎಂದು ಭಗವಂತ ಹೇಳಿದ್ದಾರೆ. ಮಹಾಸಂಜೆಯವರು ನಿಮ್ಗೆ ಎಲ್ಲ ಆಶೀರ್ವಾದ ಮಾಡ್ಕೊಂಡು ಗ್ರಂಥ ಕೊಡ್ತಾ ಇದ್ದಾರೆ ಸಿದ್ಧಾಂತ ಶಿಕ್ಷಣ. ಅದರ ಸ್ವಲ್ಪ ಓದಬೇಕು, ಅದರ ಬೇಕಂತ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಏನದ ಅರ್ಥ ಆದ ದಿನಾಲು ಪ್ರತಿನಿತ್ಯದಲ್ಲಿ ಯಾವ ಮನುಷ್ಯ ಪ್ರಸಾದವನ್ನು ಸ್ವೀಕಾರ ಮಾಡ್ತಾನೋ, ಎಲ್ಲಿ ಪ್ರಸಾದ ತಗೋದು, ಎಲ್ಲಿ ಯಾವ ದೇವಸ್ಥಾನಕ್ಕೂ ಕೇಳಿರುವಂತ ಅವಶ್ಯಕತೆ ಇಲ್ಲ. ನಿತ್ಯದಲ್ಲಿ ನೀವು ಮಾಡುವಂತ ಇಷ್ಟದಲ್ಲಿ ಪೂಜೆಯನ್ನು ಮಾಡಿ ನೀವು ಮಾಡಿದಂತ ಪದಾರ್ಥವನ್ನು ಲಿಂಗದಲ್ಲಿ ಅರ್ಪಿಸಿ ಸ್ವೀಕಾರ ಮಾಡೋದಾದರೆ ಇದೇ ಪ್ರಸಾದ ಸೇವೆ. ಬಸವಣ್ಣ ಹೇಳಿದ ನಿತ್ಯ ಪ್ರಸಾದ ಭೋಗಿಯಾಗಿರಲು ಮೋಕ್ಷದ ಚಿಂತೆ ಹೇಗೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ನಿತ್ಯದಲ್ಲಿ ಪ್ರಸಾದ ಭೋಗಿಗಳಾಗುವಂತ ಯೋಗ ಯಾಗಿದೆ ಅಂದ್ರೆ ಅದು ವೀರಶೈಲಿಯಾಗಿರಲಿ ಮಾತ್ರ ಇದೆ. ನಾವು ದೇಹದಲ್ಲಿ ಇರತಕ್ಕಂತಹ ಲಿಂಗವನ್ನ ಪೂಜೆ ಮಾಡಿ ಅರ್ಪಣೆ ಮಾಡಿ ಸ್ವೀಕಾರ ಮಾಡುವಂತಹ ಒಂದು ಯೋಗ ಇದೆ. ಇದು ವೀರಶೈವರಿಗೆ ಮಾತ್ರ ಸಾಧ್ಯ. ಆ ಲಿಂಗ ಪೂಜೆಯ ನಿಷ್ಠೆಯನ್ನು ನಡೆಸುವಂತಹ ಕಾರ್ಯವನ್ನು ಮಹಾಸಂಜೆಯವರು ಪ್ರತಿನಿತ್ಯ ಇಷ್ಟರಲ್ಲಿ ಮಹಾಪೂಜೆಯನ್ನು ಮಾಡುವುದರ ಮೂಲಕ ವಾಯುವಂತ ಸಮಾಜದಲ್ಲಿ ಆ ಒಂದು ಪೂಜೆಯ ಮಹತ್ವದ ಸಾಧ್ಯ ಇಲ್ಲ. ಸಾಯಂಕಾಲದವರೆಗೆ ಒಂದಿಷ್ಟು ಜ್ಞಾನವನ್ನು ಕೊಡುವುದರ ಮೂಲಕವಾಗಿ ನಮ್ಮನ್ನು ಜ್ಞಾನಗಳನ್ನಾಗಿ ಮಾಡುವಂತಹ ಕಾರ್ಯವನ್ನು ಮಹಾಸಂಜೆಯವರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಪೂಜೆಯ ಪೀಠದ ಸೂತ್ರ, ಅದು ವೃಷ್ಟಿ ಸೂತ್ರ. ವೀರಶೈವ ಧರ್ಮ ಎಷ್ಟು ಚೆನ್ನಾಗಿದೆ ಎಲ್ಲ ಹೇಳಿದ್ದಾರೆ. ಬಹಳ ಅದ್ಭುತವಾದಂತಹ ಧರ್ಮ ಇದೆ. ಪಂಚಭೂತಗಳಿಗೆ ಪೃಥ್ವಿ ಯಾವ ದೇವಿ ವಾಯು ಆಕಾಶ ಎನ್ನುವಂತಹ ಪಂಚ ಮಹಾಭೂತಗಳಿಗೆ ಒಬ್ಬೊಬ್ಬ ಒಂದೊಂದು ಪೀಠವನ್ನು ಸಂಸ್ಥಾಪಿಸಿ ಆ ಹ್ಯಾಗೆ ಪಂಚ ಮಹಾಭೂತಗಳಿಗೆ ಈ ಜಗತ್ತು ಸ್ಥಿರವಾಗಿರ್ತದೋ ಹಾಗೆ ಪಂಚಪೀಠಗಳ ಜಗದ್ಗುರುಗಳ ಆಶೀರ್ವಾದದಿಂದ ಈ ಜಗತ್ತು ಶಾಂತವಾಗಿರ್ತದೆ ಅನ್ನೋ ರೀತಿಯ ಒಳಗೆ ಈ ಜಗತ್ತಿನ ಜಗದ್ಗುರುಗಳ ಆದರ್ಶ. ಆ ಪೀಠಗಳಲ್ಲಾಗಿರ್ತಕ್ಕಂಥ ವಿಜಯ ಪೀಠದ ಒಂದು ಸೂತ್ರ, ವೃಷ್ಟಿ ಸೂತ್ರ. ವೃಷ್ಟಿ ಅಂದ್ರೆ ಮಳೆ, ಮಳೆ ಅಂದ್ರೆ ನೀರು. ಏನ್ ಹೇಳ್ತಾ ಇದ್ದಾರೆ ವೃಷ್ಟಿ ಸೂತ್ರ ಅಂದ್ರೆ ಏನ್ ಅರ್ಥ ಅಂದ್ರೆ ವೃಷ್ಟಿ ಸೂತ್ರ ಅಂದ್ರೆ ಜೀವಾತ್ಮನ ಸ್ವರೂಪ. ನಾವೆಲ್ಲ ಎಲ್ಲಿಂದ ಬಂದಿವಿ ಅಂದ್ರೆ ನಾವೆಲ್ಲ ನೀರಿನಿಂದ, ನಾವೆಲ್ಲ ಎಲ್ಲಿಂದ ಬಂದಿದ್ದೀವಿ ನೀರಿಗೆ ಬಂದಿದ್ದೀವಿ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಪರ್ಜನ್ಯ ಅನ್ನ ಸಂಭವ ಅನ್ನ ಭವತಿ ಭೂತಾನಿ. ಈ ಶರೀರ ಎಲ್ಲಿಂದ ಬಂತಪ್ಪ ಅನ್ನ, ಅನ್ನದಿಂದ ಬಂತು. ಅನ್ನ ಎಲ್ಲಿಂದ ಬಂತದ್ದು, ನೀರಿನಿಂದ ಬಂತು ಅಂತ ಅರ್ಥ. ಅಂದ್ರೆ ಈ ಜೀವಾತ್ಮ ಈ ಜಗತ್ತುಗಳು ಸೃಷ್ಟಿ ಆಗಲಿಕ್ಕೆ ಹೇಗೆ ಜಲಮುಖ ಆ ಜಲತತ್ವವನ್ನ ಸಾರುವಂತಹ ಪೀಠ ಉಜ್ಜಯಿನಿ ಮಹಾಪೀಠ. ಇವತ್ತು ಈ ಜಗತ್ತಿನಲ್ಲಿ ಎಲ್ಲ ಜನರಿಗೆ ಚೈತನ್ಯವನ್ನು ತುಂಬುವಂತ ಕೆಲಸವನ್ನು ಮಹಾಪೀಠ ಮಾಡ್ತಾ ಇದೆ. ಈಗಾಗಲೇ ಬಹಳ ಸಮಯವಾಗಿದೆ, ಬಹಳಷ್ಟು ಜನ ಈಗಾಗಲೇ ಬಲಗಡೆ ಲಕ್ಷ ವಹಿಸ್ತಾ ಇದ್ದೀರಿ. ಇನ್ನು ಮಹಾಸಭೆಯವರ ಆಶೀರ್ವಾದವನ್ನು ಅವರೆಲ್ಲ ಕೇಳಬೇಕಾಗಿದೆ. ಈಗಾಗಲೇ ನಮ್ಮ ಶಿವಕುಮಾರ್ ಅವರು ಕೂಡ ಬಲಗಡೆ ಬಂದು ನಿಲ್ತಾ ಇದ್ದಾರೆ. ಬೆಂಗಳೂರು ಮಹಾಜನತೆಗೆ ತಿಳಿಸೋದು ಏನಪ್ಪ ಅಂದ್ರೆ ಉಜ್ಜಯಿನಿ ಪೀಠದ ಜಗತ್ತಿನ ಮಹಾಸಭೆಯವರು ಬಳ್ಳಾರಿ ಜಿಲ್ಲೆಯಲ್ಲಿ ಇರತಕ್ಕಂಥ ಉಜ್ಜಯಿನಿ ಪೀಠವನ್ನು ಈಗಾಗಲೇ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ಭಕ್ತರ ಒಂದು ಬೇಡಿಕೆ ಏನಾಗಿದೆ ಅಂದರೆ ಕಾಶಿಯೊಳಗೆ ಜನ್ಮ ಮಾಡಿದಂಥ ಕಾಶಿಗೆ ಹೋದವರು ಸಾವಿರ ಸಾವಿರ ಜನ ಅಲ್ಲಿ ಹೋಗಿ ಆ ಪೀಠಗಳು ಇರುವಂಥ ವ್ಯವಸ್ಥೆಯಲ್ಲಿ ಕಾಶಿ ಜಗತ್ತು ಮಾಡಿದ್ದಾರೆ. ಕಾಶಿಗೆ ಹೋದವರು ರಾಮೇಶ್ವರಕ್ಕೆ ಹೋದ ಅಲ್ಲಿ ನಮ್ಮ ಭಕ್ತರಿಗೆ ಇರಬೇಕು ಅಂತ ಹೇಳಿ ರಾಮೇಶ್ವರದಲ್ಲಿ ಕೂಡ ಅವರು ಯಾತ್ರಾ ನಿವಾಸವನ್ನು ಭಕ್ತ ನಿವಾಸವನ್ನು ಕಾಶಿ ಜಗತ್ತು ಮಾಡ್ತಾ ಇದ್ದಾರೆ. ಉಜ್ಜಯಿನಿಯಲ್ಲಿ ನಮ್ಮ ಪೀಠ ಇದೆ. ಈಗ ಮೋದಿಯವರು ಮಹಾಕಾಲೇಶ್ವರ ದೇವಸ್ಥಾನ ಅಭಿವೃದ್ಧಿ ಮಾಡಿದ ಮೇಲೆ ಎಲ್ಲರೂ ಉಜ್ಜಯಿನಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಪೀಠ ಹೇಳಿ ನಾವೇ ಇರೋಣ ಅಂತ ತಿಳ್ಕೊಂಡು ಹೇಳಿ ಬಹಳಷ್ಟು ಭಕ್ತರ ಒಂದು ಬೇಡಿಕೆ ಇರೋದ್ರಿಂದ ಮಹಾಸಮಿತಿಯವರ ಲಕ್ಷ್ಯ
ಎಲ್ಲಿಗೆ ಹೋಗ್ತಾ ಇದ್ದಪ್ಪ ಅಂದ್ರೆ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಉಜ್ಜಯಿನಿಯಲ್ಲಿ ಸಾವಿರಾರು ಜನ ಭಕ್ತರು ಹೋದರೆ ಅಲ್ಲಿ ಸುರಕ್ಷಿತವಾಗಿ ಸುವ್ಯವಸ್ಥಿತವಾಗಿ ಇರುವಂತಹ ಒಂದು ಸಂಕಲ್ಪವನ್ನು ಮಹಾಸದೇವರು ಮಾಡಿದ ಆ ಕಾರ್ಯಕ್ಕೆ ನಾವು ಎಲ್ಲರೂ ಕೂಡ ಕೈಗೊಳಿಸುವಂತಹ ಒಂದು ಅವಶ್ಯಕತೆ ಇದೆ. ಯಾರ್ಯಾರ ಭಗವಂತ ಕೊಟ್ಟಿದ್ದಾನೆ ಸುಧಾರವಾಗಿ ನೀಡಬೇಕು. ಪರಮಾತ್ಮ ಮಾಡಿದ ಸಂಬಂಧನ ಬರೇ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲೇ ಮಾಡಿಟ್ಟು ಹೋದರೆ ಇನ್ಯಾರು ಸುಧರಿಸ್ತಾರ? ಈ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಂತಹ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ಷಡಕ್ಷರ ಶಾಸ್ತ್ರಿಗಳಿಗೆ, ನಮ್ಮ ಬಿಜಳಿ ನಾಗಣ್ಣ ಸುಪುತ್ರ ನಂದೀಶ್ವರಿಗೆ ನೋಡಲು ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಎಷ್ಟೊಂದು ತಂದೆ ತಾತಂದ್ರೆ ಬಹಳ ಒಳ್ಳೆ ಕೆಲಸ ಮಾಡಿರ್ತಾರೆ, ಮಕ್ಕಳೇ ಮಾಡ್ತಾರೆ, ನಮ್ಮ ಅಪ್ಪ ಅಂದ್ರೆ ನಮ್ಮ ಕೈಗೆ ತೋರಿಸಿರ್ತಾರೆ. ನೀ ಬಿಜಳಿ ನಾಗಣ್ಣವ್ರನ್ನ ಸ್ಮರಿಸಬೇಕು. ಅವರೇನು ಸಮಾಜವನ್ನು ಕಟ್ಟುವಂತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಮುನ್ನಡೆಸಿಕೊಂಡು ಹೋಗುವಂತಹ ಸಾಮರ್ಥ್ಯವನ್ನ ಈಶ್ವರ ಬೆಳೆಸ್ಕೊಂಡಿದ್ದಾರೆ. ನಾನಷ್ಟೇ ಅಲ್ಲ, ನನ್ನ ಮಗ ಮಾಡಿದ್ರೆ ನಾವು ಆಗಲೇ ಹೊರಡಿ ನರಗಿಗಳಾಗಿ ಹಾಕೋಣ, ಅವರು ಮಾಡಬೇಕು. ಇಂಥ ಸಂಸ್ಕಾರ ಕೊಡಬೇಕು. ನೀವು ಕಾಲೇಜ್ ಓದಿಸ್ರಿ, ಎಂ ಬಿ ಬಿ ಎಸ್ ಮಾಡಿಸ್ರಿ, ಇಂಜಿನಿಯರ್ಸ್ ಮಾಡಿಸ್ರಿ, ಐ ಎ ಎಸ್ ಆಫೀಸರ್ಸ್ ಮಾಡಿಸ್ರಿ. ಜೊತೆಗೆ ನಮ್ಮ ನಮ್ಮ ಧರ್ಮ ಪರಂಪರೆಯಲ್ಲಿ ಮಕ್ಕಳಿಗೆ ನಿಶ್ಚಯವಾದ ರೀತಿಯೊಳಗೆ ಅವ್ರನ್ನ ಬೆಳೆಸಬೇಕು. ನೀವು ಒಬ್ಬರೇ ಬರೋದು ಅವ್ರ ಮನೆಯಾಗೆ ಅವರೇ ವಾಟ್ಸಪ್ ನೋಡು, ಮೊಬೈಲ್ ನೋಡು, ಅವೆಲ್ಲ ಬಿಸಿ ಮಾಡಾಕ್ಬಿಟ್ಟು ಬರೋದಿಲ್ಲ. ಮಕ್ಕಳನ್ನೂ ಕರ್ಕೊಂಡು ಬಂದು ಇವತ್ತು ಇಂಥ ಸಂಸ್ಕಾರ ಕೊಡುವಂಥ ಕೆಲಸ ಮಾಡಬೇಕು ಅಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಅವರಿಗೂ ನಮ್ಮ ಷಡಕ್ಷರ ಶಾಸ್ತ್ರಿಗಳ ತಂಡಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮುಂದೆಗಳನ್ನು ಮನಸ್ಸಿನಿಂದ ಕಾಲಕ್ಕೆ ಅರ್ಪಣೆ ಮಾಡ್ತಾ ಇದೆ. ಇಂಥ ಒಂದು ಎಲ್ಲ ಮಾರ್ಗದರ್ಶನವನ್ನು ರಾಜಾಪುರ ಮಠದ ಸಂಸ್ಥಾನದ ಪರಮ ಮುಖ್ಯದ ಎಲ್ಲ ಕಾರ್ಯಗಳನ್ನು ಬಿಟ್ಟು ಈ ಕಾರ್ಯಕ್ರಮದ ವಿಶೇಷವನ್ನು ಪ್ರತಿ ವರ್ಷ ಅವರು ನಾಲ್ಕು ಬೆಳ್ಳಾಗ ಪುಂಜರು ಸೇರಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಯನ್ನು ತಿಳಿಸಿ ನನ್ನ ಮೂಲಕ ಮನಸ್ಸಿನಿಂದ ಮಾಡ್ತಾ ಇದ್ದಾರೆ.